ಕಳೆದ ಜೂನ್ 7ರಂದು ಮಧ್ಯಾಹ್ನ 4ರ ಸಮಯದಲ್ಲಿ ಎಲ್ಲರಿಗೂ ಶಾಕ್ ಆಗುವಂತಹ ಸುದ್ದಿಯೊಂದು ಹೊರಬಿದ್ದಿತ್ತು. ಅದುವೇ ಚಿರು ಇನ್ನಿಲ್ಲವೆಂಬ ಸುದ್ದಿ. ಪ್ರತಿಯೊಬ್ಬರಿಗೂ ನಿಜಕ್ಕೂ ಆ ಸುದ್ದಿಯನ್ನ ನಂಬಲು ಅಸಾಧ್ಯವಾಗಿತ್ತು. ಚಿರು ಸರ್ಜಾ ಅಕಾಲಿಕ ಮರಣ ಹೊಂದಿ ಮೊನ್ನೆಗೆ ಒಂದು ತಿಂಗಳು ಕಳೆದಿದೆ. ಮೊನ್ನೆ ಮೊನ್ನೆಯಷ್ಟೇ ಇವೆಲ್ಲವೂ ನಡೆದಂತಿದೆ. ಆದರೆ ಅದಾಗಲೇ ತಿಂಗಳು ಕಳೆದು ಹೋಯಿತು. ಇನ್ನು ಜುಲೈ 7ರಂದು ಚಿರು ಅವರ ತಿಂಗಳ ಕಾರ್ಯ ನೆರವೇರಬೇಕಿತ್ತು. ಆದರೆ ಒಂದು ದಿನ ಮುಂಚಿತವಾಗಿಯೇ ಧ್ರುವ ಸರ್ಜಾ, ಮೇಘನಾ, ಅರ್ಜುನ್ ಸರ್ಜಾ ಸೇರಿದಂತೆ ಚಿರು ಅವರ ಸಂಪೂರ್ಣ ಕುಟುಂಬ ಚಿರು ಅವರ ಸಮಾಧಿ ಬಳಿ ತೆರಳಿ ತಿಂಗಳ ಕಾರ್ಯ ಮಾಡಿ ಪೂಜೆ ಸಲ್ಲಿಸಿ ಬಂದಿದ್ದರು. ಖಾಸಗಿ ಕಾರ್ಯವಾದ್ದರಿಂದ ಕೇವಲ ಕುಟುಂಬದವರು ಮಾತ್ರ ಭಾಗಿಯಾಗಿದ್ದರು. ಅಭಿಮಾನಿಗಳಾಗಲಿ ಸಾರ್ವಜನಿಕರಾಗಲಿ ಪ್ರವೇಶ ಇರಲಿಲ್ಲ. ಅಷ್ಟಕ್ಕೂ ಜುಲೈ 7ರಂದು ನಡೆಯಬೇಕಾದ ಕಾರ್ಯ ಒಂದು ದಿನದ ಮುಂಚಿತವಾಗಿಯೇ ಜುಲೈ 6ರಂದು ಯಾಕೆ ನಡೆಯಿತೆಂಬ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿತ್ತು. ಹೌದು, ಇದಕ್ಕೆ ಕಾರಣವೂ ಇದೆ. ಹಾಗಾದರೆ ಅಷ್ಟಕ್ಕೂ ಒಂದು ದಿನ ಮುಂಚೆ ಕಾರ್ಯ ಮಾಡಿದ್ದು ಯಾಕೆ ಅಂತ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಚಿರು ಇಷ್ಟ ಎನ್ನುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವಿನ್ನು ನಮ್ಮ ತೇಜ್ ಕನ್ನಡ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಸರ್ಜಾ ಕುಟುಂಬವು ಚಿರು ಅವರ ತಿಂಗಳ ಕಾರ್ಯ ಮಾಡುವ ಸಲುವಾಗಿ ಶಾಸ್ತ್ರ ಕೇಳಲಾಗಿ ಒಂದು ದಿನ ಮುಂಚಿತವಾಗಿಯೇ ಕಾರ್ಯ ಮಾಡಬೇಕೆಂದು ತಿಳಿಸಿದ್ದಾರೆ. ದಿನ ಚೆನ್ನಾಗಿಲ್ಲದ ಕಾರಣ ಶಾಸ್ತ್ರದಂತೆ ಜುಲೈ 6ರಂದೇ ಚಿರು ಅವರ ತಿಂಗಳ ಕಾರ್ಯ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಚಿರು ಅವರು ಕಾಲವಾದ ಸಮಯದಲ್ಲಿ ಅವರ ಜಾತಕದಲ್ಲಿನ ಕುಜದೋಷದ ಬಗ್ಗೆ ಸುದ್ದಿಯಾಗಿತ್ತು. ಅದೇ ಕಾರಣಕ್ಕೆ ಚಿರು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎಲ್ಲ ಕಾರ್ಯವನ್ನು ಶಾಸ್ತ್ರ ಕೇಳಿ ಮಾಡಲಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.